ಪ್ರವಾಸ ಮಾಡಿದ್ದೀನಿ, ಸಟ್ಲೈಟ್ ಕೂಡ ಮಾಡಿದ್ದೀವಿ, ಅರಸೀಕೆರೆ ಮಾಡಿದ್ದೀವಿ, ಮತ್ತೆ ಹಾಸನ ಪ್ರವಾಸ ಇದೆ. ಹಾಸನದಲ್ಲಿ ನಾಳೆ ಬೆಳಗ್ಗೆ 10:00 ಐದು ನಿಮಿಷ ಪೂಜೆ ಮಾಡಿ ಅಲ್ಲಿಂದ ಪ್ರಚಾರ ಶುರುವಾಗುತ್ತೆ. ಭವಾನಿ ಮೇಡಮ್ ಇರ್ತಾರೆ, ನಾವೆಲ್ಲ ಒಟ್ಟಾಗಿ ಮಾಡ್ತಿರ್ತೇವೆ. ಜಿಲ್ಲೆಯ 7 ಕ್ಷೇತ್ರ ಇದನ್ನು ಜೆ ಡಿ ಎಸ್ ದೇವೇಗೌಡರು 60 ವರ್ಷದ ರಾಜಕೀಯ ಅನುಭವ ಇದೆ. ದೇವೇಗೌಡರ ಆಶೀರ್ವಾದದಿಂದ 7 ಕೋಟಿ ಜನ ಗೆಲ್ಲುತ್ತಾರೆ. ಇದು ನಂಬಿಕೆ ಅಲ್ಲ, ವಿಶ್ವಾಸ ಇದೆ. ಅಮಿತ್ ಶಾ ಅವರು ನಿನ್ನೆ ಹೇಳಿದ್ರು, ಪ್ರೀತಮ್ ಜೊತೆ ಸುಪ್ರೀಂ ಕೋರ್ಟ್ ತಡೆ ಏನು ಹೇಳಿದ್ರು, 2B ಕೊಟ್ಟರೆ ದೇವೇಗೌಡರು ರೀ 4% ಅಲ್ಲಿ 18% ಎಲ್ಲ ಸಮಾಜಕ್ಕೆ ದೇವೇಗೌಡರು ಬರೋವರೆಗೆ ರಿಸರ್ವೇಶನ್ ಇರಲಿಲ್ಲ, 108 ಜಾತಿ ರಿಸರ್ವೇಶನ್ ಇರಲಿಲ್ಲ. ಅವರು ಜನರ ಜೊತೆ ಫೈಟ್ ಮಾಡಬೇಕಾಯಿತು. ದೇವೇಗೌಡರು ಬರಲಾಗಿ 108 ಜಾತಿ ಎಸ್ ಸಿ ಎಸ್ ಟಿ ಎಲ್ಲ ರಿಸರ್ವೇಶನ್ ಇಲ್ದೇ ಇದ್ದಾಗ 4% ಮುಸಲ್ಮಾನರಿಗೆ ಕೊಟ್ಟಿದ್ದು, 18% ಬ್ಯಾಕ್ವರ್ಡಿಗೆ ಕೊಟ್ಟಿದ್ದು ಎಲ್ಲ ದೇವೇಗೌಡರು. ಇದು ಎಸ್ ಟಿ ಸಮಾಜ ಇದ್ದಲ್ಲ, ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೋರಾಟ ಮಾಡಿ ಮಡಿಸ್ಕೊಂಡ್ಬಂದ್ರೆ ಬಿಜೆಪಿ ಸರ್ಕಾರ ಉದ್ದೇಶ ಓಟ್ ಕೊಡಲ್ಲ ಬಿಜೆಪಿಗೆ. ನಾನು ಮುಸಲ್ಮಾನರಿಗೆ ಒಂದು ಮನವಿ ಮಾಡೋದಿಷ್ಟೇ, ಈ ಬಿಜೆಪಿ ತೊಡಗಿಸೋಕ್ಕೆ ಈ ಕಾಂಗ್ರೆಸ್ ಬಿಜೆಪಿ ಎರಡು ಅಡ್ಜಸ್ಟ್ಮೆಂಟ್ ಐತಿ ರಾಜ್ಯದಲ್ಲಿ, ಅದು ತೆಗೆದಾಕಿ ನೀವು ಜೆ ಡಿ ಎಸ್ ಓಟ್ ಹಾಕಿ. ಮಾಡಿತ್ತು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಸರ್, ಮೇನ್ ಸ್ವಾಗತ ಮಾಡಿದ್ರೆ. ಏನು ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ಸ್ಟೇ ಕೊಟ್ಟಿದೆ ಸರ್ಕಾರ, ಏನು ಮುಸ್ಲಿಂ ಸ್ಟೇ ಕೊಟ್ಟಿದೆ ಸರ್ ಕೋಡಿ ನ್ಯಾಯಾಲಯ ಇವತ್ತು ಅದಕ್ಕೆ ಸ್ವಾಗತ ಮಾಡ್ತೀನಿ. ನ್ಯಾಯಾಲಯ ಎಲ್ಲ ಸಮಾಜ ತಾಂಡ ಹೋಗಬೇಕಾಗ್ತೇವೆ. ಬರೀ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿ ಆಸೆ ಈಡೇರಿಸ್ಬೇಕಾದ್ರೆ ಎಲ್ಲ ಅವತ್ತು ದೇವೇಗೌಡರು ಯಾವ ಉದ್ದೇಶದಿಂದ ರಿಸರ್ವೇಷನ್ ಇಲ್ದೇ ಇದ್ದಾಗ ಬಾಲಕೃಷ್ಣ ಮೂರ್ತಿ ಅಧ್ಯಕ್ಷ ಮಾಡಿದ್ರು, ರಿಸರ್ವೇಷನ್ ಇಲ್ದೇ ಇದ್ದಾಗ ಚಿಕ್ಕಮಗಳೂರಿನಲ್ಲಿ ಕುರು ಸಮಿತಿ ಕೃಷ್ಣಮೂರ್ತಿಯವರು ಅಧ್ಯಕ್ಷ ಮಾಡಿ ತೋರಿಸ್ಕೊಟ್ಟರು, ರಿಸರ್ವೇಷನ್ನೇ ಇರಲಿಲ್ಲ ಅವತ್ತು. ಗೊತ್ತಾಯ್ತಾ? ಆ ರೀತಿ ಎಲ್ಲ ಸಮಾಜನ ತಗೊಂಡು ಹೋಗೋದೆ ದೇವೇಗೌಡರ ಗುರಿ. ಅದರಿಂದ ದೇವೇಗೌಡರು 60 ವರ್ಷ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮುಖಂಡರು. ಈಗ 4 ವರ್ಷ ಬಿಜೆಪಿ ಸರ್ಕಾರ ಇಟ್ಕೊಂಡು ಪ್ರಧಾನಮಂತ್ರಿ ಕರೆಸ್ಕೊಳ್ಳೋ ಪರಿಸ್ಥಿತಿ ಬಂದೈತಿ ಅಂದ್ರೆ ನಾನಿನ್ನೇನು ಹೇಳಪ್ಪ, ನಡ್ಡವ್ರು ಕರೆಸಿ ಹೋಗ್ಬೇಕು, ಇವ್ರು ಕರೆಸಿ ಹೋಗ್ಬೇಕು, ಇವ್ರ ಮಕ್ಕ ನೋಡಿ ಓಟ್ ಹಾಕಲ್ಲ ಅನ್ನೋದು ಆಗಿಬೋಯ್ತಲ್ಲ. ಹೇಳಿ